ವಿಜಯಪುರದ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗದೇ ಇದ್ದರೂ ಸಹಿತ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ ಎಂದು ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಅಪ್ಪಸಾಹೇ ಪಟ್ಟಣಶೆಟ್ಟಿ ಹೇಳಿದರು ಕಳೆದ 30 ವರ್ಷಗಳಿಂದ ಪಕ್ಷಕ್ಕಾಗಿ ಕೆಲಸ ಮಾಡುತ್ತಿದ್ದೇನೆ ಕಳೆದ ಬಾರಿ ನನಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಡಲಿಲ್ಲ ಆದರೂ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಕೆಲಸ ಮಾಡುತ್ತಿದ್ದು ಅದಕ್ಕಾಗಿ ಕಾರ್ಯಕರ್ತರ ಒತ್ತಾಯದ ಹಿನ್ನೆಲೆ ಮೊದಲಿಗೆ ಬಿಜೆಪಿಯಿಂದ ಟಿಕೆಟ್ ಕೇಳುತ್ತೇನೆ ಎಂದರು ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ನಂದು ಕೂಡ ಮನಸ್ಸಿಗೆ ಈ ಸಲ ಸ್ಪರ್ಧೆ ಮಾಡಬೇಕು ಕಳೆದ ಬಾರಿ ನಾನು ಟಿಕೆಟ್ ಕೇಳಿದ್ದೆ ಸಿಕ್ಕಿಲ್ಲ ಪಕ್ಷವೇನು ತೀರ್ಮಾನ ತೊಂದ್ರು ಆಯ್ತು ಅಂತ ನಾವು ಏನೋ ಒಂದು ಮನಸ್ಸಿನಲ್ಲಿ ನೋವಿದ್ರು ಕೂಡ ಸಹನೆ ಮಾಡ್ಕೊಂಡು ನಾವು ಸುಮ್ಮನೆ ಇದ್ದೀವಿ ಈ ಸಲ ನಮ್ಮ ಕಾರ್ಯಕರ್ತರು ಒತ್ತಾಯ ಇದೆ ಏನರೇ ಮಾಡಿ ನೀವು ಭಾರತೀಯ ಜನತಾ ಪಕ್ಷ ಸ್ಪರ್ಧೆ ಮಾಡಬೇಕು ಅಂತ ಅದು ನಾವು ಸರ್ಕಾರ ಇದು ನಮ್ಮ ಪಕ್ಷಕ್ಕೆ ನಾವು ಮನವಿ ಮಾಡ್ತೀವಿ ಕೇಳ್ತೀವಿ ಒಟ್ಟಾರೆ ಇನ್ನೊಂದು ಕೂಗು ಅಂದ್ರೆ ಏನರೇ ಮಾಡಿ ಒಟ್ಟು ಸ್ಪರ್ಧೆ ಮಾಡಿನೋ ಅಂತ ಕೂಗಿದೆ ನಾನು ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ ಕಾರ್ಯಕರ್ತರು ಕೂಗಿದೆ ಮತ್ತು ಸಾರ್ವಜನಿಕ ಕೆಲವೊಂದು ನನ್ನ ಸ್ನೇಹಿತರು ಹಿತೈಷಿಗಳು ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದು ಸ್ವಲ್ಪ ಗೊಂದಲದಲ್ಲಿ ಇದ್ದೀನಿ ಪಕ್ಷದಿಂದ ಮತ್ತು ನಾನು ಅಪೇಕ್ಷೆ ಪಡ್ತೀನಿ ಅವಕಾಶ ಮಾಡಿಕೊಡೋದು ಪಕ್ಷದಿಂದ ಅಪೇಕ್ಷೆಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ಇಲ್ಲ ಮತ್ತೆ ನಾವು ತೀರ್ಮಾನ ತಗೊಂಡು ಕಾರ್ಯಕರ್ತರ ಅಭಿಪ್ರಾಯ ಹಿತೈಷಿಗಳ ಅಭಿಪ್ರಾಯ ತಗೊಂಡು ಒಂದು ತೀರ್ಮಾನಕ್ಕೆ ಬರ್ತೀನಿ ಈ ಸಲ ಈ ಸಲ ಹಿಂದೆ ಸರಿಯುವಂಥ ಒಂದು ಯಾವುದೇ ಇದು ಇಲ್ಲ ಅಂತ ನನಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಬರ್ತಾ ಇದೆ ಹಿಂದೆ ಸರಿಬಾರದು ಅನ್ನೋಂಥದ್ದು ಬಂದು ನಾವು ಪಕ್ಷದ್ದೇ ನಾವು ಏನಾದರೂ ಮಾಡಿ ಪ್ರಯತ್ನ ಮಾಡಿ ಅವರಿಗೆಲ್ಲ ನಮ್ಮ ಚಟುವಟಿಕೆಗಳು ನಾವು ಮಾಡಿದಂಥ ಕಾರ್ಯ ನಮ್ಮ ಹಿಂದಿನ ದಿನಮಾನಗಳು ಈ 5 ವರ್ಷದಲ್ಲಿ 10 ವರ್ಷದಲ್ಲಿ ನಾನು ಶಾಸಕನ ಇಲ್ಲದೇ ಇದ್ದರೂ ಕೂಡ ಪಕ್ಷಕ್ಕಾಗಿ ಮಾಡಿದಂಥ ಒಂದು ನನ್ನ ಕಾರ್ಯದ ನಿಷ್ಠೆ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥದ್ದು ಸಾರ್ವಜನಿಕ ವೈದ್ಯ ಕೆಲಸದಲ್ಲಿ ನಿರಂತರವಾಗಿ 10 ವರ್ಷದ ಕಾಲ ನಾನು ಗುರುತಿಸ್ಕೊಂಡಂಥದ್ದು ಯಾವುದೇ ಒಂದು ಇದರಲ್ಲಿ ಕೂಡ ನಾನು ಮನೆ ಸೇರಿಲ್ಲ ಮತ್ತು ನಾನು ಊರು ಬಿಟ್ಟು ಹೋಗಂಥದ್ದು ಮಾಡಿಲ್ಲ ಮತ್ತು ನಾನು ಯಾವುದೇ ಇವತ್ತು ಅಧಿಕಾರ ಇಲ್ಲದೇ ಇದ್ದರೂ ಕೂಡ ನಾನು ಮೊದಲೇ ಶಾಸಕನಿಗೆ ಎಷ್ಟು ನಾನು ಸಕ್ರಿಯವಾಗಿ ಮತ್ತು ಆಕ್ಟಿವ್ ಆಗಿದ್ದೆ ಮತ್ತು ನಾನು ಜನರ ಜೊತೆ ಇದ್ದೆ ಅಷ್ಟೇ ಇವತ್ತು ಕೂಡ ಇದ್ದೆ 10 ವರ್ಷದಿಂದ ಅದಕ್ಕೆ ನಮಗೆ ಜನ ಮತ್ತು ನಮ್ಮ ಕಾರ್ಯಕರ್ತರು ನನ್ನ ಹಿತಾಸಿಗಳು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಇದೆ